ಕಮ್ ಬ್ಯಾಕ್ ಫ್ಯಾಮಿಲಿ ಟು ಪಜ್ಲೋಕ್ 71. ಸೊ ಫ್ಯಾಮಿಲಿ ಏನಪ್ಪ ಅಂದ್ರೆ ಇವತ್ತು ಹೊಂಟಿಗೆ ಬಿಜಾಪುರಕ್ಕೆ. ಯಾಕಪ್ಪ ಅಂದ್ರೆ ಸ್ವಲ್ಪ ರುದ್ರಾನಗಳು ಟ್ಯಾಬ್ಲೆಟ್ ತಗೋದೈತಿ. ಸೊ ಏನೇ ಕೆಲಸ ಎಲ್ಲ ಮುಗ್ದೈತಿ. ಮತ್ತೆ ಇನ್ನೇನಪ್ಪ ಏನಕ್ಕೆ ಹೊಂಟಿವಿ ಅಂದ್ರೆ ಟ್ಯಾಬ್ಲೆಟ್ಸ್ ತಗೋಬೇಕಿ. ಸೊ ಇನ್ನೂ ಏನೇನು ತೋರಿಸ್ತೇನೆಂದ್ರೆ ಸ್ವಲ್ಪ ಎಲ್ಲ ಟೈಮ್ ಸಿಗ್ತಂದ್ರೆ ಗೋಲ್ ಗುಂಬಜ್ ಇವೇನು ನಾರ್ಮಲ್ ಪ್ಲೇಸಸ್ ಎಲ್ಲ ಚಲೋ ಚಲೋ ಪ್ಲೇಸಸ್ ಹಿಸ್ಟೋರಿಕಲ್. ಸೊ ಅವೆಲ್ಲ ತೋರಿಸ್ತೇನೆ. ಸೊ ಅಲ್ಲಿ ತನಕ ಸ್ಟೇಟಿನ ಏನು ಸಿಗ್ತೀನಿ ನಿಮ್ಗೆ. ಸೊ ಇನ್ನೊಂದು ಏನಪ್ಪ ಅಂದ್ರೆ ಚಾನಲ್ಗೆ ಯಾರು ಹೊಸ್ದಾಗ ಇರಲ್ಲ, ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಅಷ್ಟೆಲ್ಲ ಶೇರ್ ಮಾಡಿರಿ. ಸೊ ಜಲ್ದಿ ಬರ್ತೇನೆ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಒಂದು ಗಿವ್ ಅವೇ ಗಿಫ್ಟ್ಸ್ ಒಂದು ಚಾಲೆಂಜ್ ವೀಡಿಯೋ ಮಾಡೋದೀನಿ. ಸೊ ನೋಡೋಣ ಏನೇನು ಆಗ್ತೈತಿ ನೋಡೋಣ. ಸೊ ಅಲ್ಲಿ ತನಕ ಸ್ಟೇಟಿನ ಏನು ಸಿಗ್ತೀನಿ ನಿಮ್ಗೆ. ರುದ್ರನ ರುದ್ರನ ಜೊತೆ ಹೋಗೋ ಟೈಮ್ ನಾನು. ವೆಲ್ಕಮ್ ಬ್ಯಾಕ್ ಫ್ಯಾಮಿಲಿ ಟು ಪಜ್ಲೋಕ್ 71. ಸೊ ಫ್ಯಾಮಿಲಿ ಏನಪ್ಪ ಅಂದ್ರೆ ಈಗ ಬಂದಿವಿ ಬಿಜಾಪುರ. ಸೊ ಇಲ್ಲ ಅಂತ ಉದ್ದಾನ. ಸೊ ಕಂಟ್ರೋಲ್ ಆಗಿ ಕ್ಯಾಮ್ರಾ ಕಡೆ ನೋಡಿ ಲಗಾತಾನ. ಸೊ ಅಂದ್ರೆ ಈಗ ಹೊಂಟಿವಿ ಬಿಜಾಪುರ. ಸೊ ಅಲ್ಲಿ ಸ್ಟೇಟಿನಾಗ ಏನು ಸಿಗ್ತೀನಿ ನಿಮ್ಗೆ ಸಿನಿಮ್ಯಾಟಿಕ್ನಾಗ. ನಕ್ಕರೆ ಸೇರಿದ ಹಾಗೆ ಸಾವಿರ ಶುಭ ಶಕುನ ಮಾತಿನ ಲಹರಿಯೇ ಒಂದು ಸುಂದರ ಸವಿಗಾನ. A few moments later. ನೀ ಏನ್ ಮಾಡ್ ಈಗ ಮಾಡಿ ನಷ್ಟ. ಸೊ ಹಸಾಗಿದ್ದು ನಷ್ಟ ಮಾಡಿದ್ದೀಗ. ಸೊ ಇಲ್ಲ ಅನ್ಕೊಂತಾನ. ಸೊ ಇಲ್ಲೈತಿ ಎಲ್ಲ ಬಸ್ ಗೀಸ್ ಎಲ್ಲ ಇದೆ ಹೋಟೆಲ್ನಾಗ. ಬೆಳ್ಳಿ ಮೋಡಾಯಿ ಬಳ ಮನಸ್ಸು ಮನಸ್ಸು ಮಿಂಚು ಬಳ್ಳಿ ಅಂದದ ಮುನಿಸು ಸ್ವರ್ಗದಲ್ಲೂ ಕಾಣದ ಸೊಗಸು ಸೊಗಸು ಮಾರುತ್ತಾಳೆ. ಬಂದಿವಿ ಬಿಜಾಪುರ ಬಸ್ ಸ್ಟ್ಯಾಂಡ್ಗೆ. ಸೊ ಇಲ್ಲ ರುದ್ರಾನ ಹೋಯ್. ಸೊ ಇಲ್ಲ ಬಸ್ ಅಂಕಲ್ ಬಸ್ ಅಂಕಲ್ ಅಂಕಲ್. ಸೊ ಬಂದ್ವಿ ಬಂದಿವಿ ಬಸ್ ಸ್ಟ್ಯಾಂಡ್ನಾಗ. ಸೊ ಬಸ್ ನೋಡೋಣ ಏನೇನು ಮುಂದೆ ಏನೇನು ಆಗ್ತೈತಿ ನೋಡೋಣ ಬರೀ. ಹೇಳ್ತಾರೆ ಸಿಟಿನಾಗ ಇದು ಸಿಗ್ತೀನಿ ನಿಮಗೆ. ಸೊ ಫ್ಯಾಮಿಲಿ ಏನಪ್ಪ ಅಂದ್ರೆ ಈಗ ಬಂದೇವಿ ಅಲ್ಲಿ ಅಂದ್ರೆ ಸಿದ್ದೇಶ್ವರ ಜಾಗಗಳ ಇದ್ದಂತ ಮಠಕ್ಕೆ ಬಂದೇವಿ. ಸೊ ಇಲ್ಲಿ ನೋಡ್ಬೋದು ನೀವೆಲ್ಲ. ಸೊ ಒಂದೆರಡು ಮೂರು ಕ್ಲಿಪ್ ತಕೊಂಡಿನಿ ಹಾಕ್ತೀನಿ ಅವೆಲ್ಲ. ಸೊ ಇಲ್ಲದ ರುದ್ರನ. ಸೊ ಇಲ್ಲದೀವಿ ಎಂತ ಮಸ್ತ್ ಐತ್ರಿ, ಫುಲ್ ಸೈಲೆಂಟ್ ಅಂಡ್ ಪೀಸ್ಫುಲ್ ಜಾಗ ಅಂದ್ರೆ ಇದೆ ಅನಿಸ್ಬೋದು. ಸೊ ಇಲ್ಲೈತಿ ಗುರುದೇವ ಮಂದಿರ ಅಂತ ಐತಿ. ಸೊ ಎಲ್ಲ ಬಂದೀವಿ. ಏನೋ ಇಲ್ಲಿ ಏನೋ ಪ್ರಸಾದ ಐತಂತ ಸಮಜೆ. ಸ್ವಲ್ಪ ಪ್ರಸಾದ ಮಾಡಿ ತುಂಬಾ ಅಷ್ಟ ಐತೆ ಜಾಗ ಎಲ್ಲ ಜಾಗ ನೋಡ್ಬೋದು ನೀವು ಮಸ್ತ್ ಜಾಗ. ಸೊ ಯಾರ್ಯಾರು ಚಾನಲ್ ಹೊಸ್ತಾಗಿದಾರಲ್ಲ ಮತ್ತು ಇನ್ನಷ್ಟು ಮೋರ್ ಇನ್ಫಾರ್ಮೇಶನ್ ಕೊಡಕ್ಕೆ ಒಂದು ಸಬ್ಸ್ಕ್ರೈಬ್ ಲೈಕ ಶೇರ ಕಮೆಂಟ್ ಮಾಡೋದು ಮರಿಬೇಡ್ರಿ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ. ಸೊ ಗೊತ್ತಾಗಲಿಲ್ಲ ಬಿಜಾಪುರ್ನ ಹಿಂಗೆ ಮಟನ್ ಐತಿ ಮಸ್ತ್ ಐತಿ. ಸೊ ಅದು ಕಷ್ಟೇನ ಇದೆ ಸಿಕ್ಕಿ ನಿಮಗೆ ಪ್ರಸಾದ ತೊಗೊಂಡಾದ್ಮೇಲೆ. ಏನಪ್ಪ ಅಂದ್ರೆ ಈಗ ಬಂದೀವಿ ಪ್ರಸಾದ ಮಾಡೋಕ್ಕೆ ಅಂತ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಮಸ್ತ್ ಇತ್ತು ಟಾಟ್ ಸಿಸ್ಟಮ್ ಅದು ಎಲ್ಲ ಮಸ್ತ್ ಇಟ್ಟಾರೆ ಇಲ್ಲಿ. ಸೊ ಬಾಯ್ ಫ್ಯಾಮಿಲಿ ಪ್ರಸಾದ ಮಾಡ್ತೀವಿ. ಎಲ್ಲ ಮಸ್ತ್ ಇತ್ತು, ತಂಪು ವಾತಾವರಣ ಇತ್ತು ಫ್ಯಾಮಿಲಿ ಎಲ್ಲ. ಕುಂಡ್ರಾಗ ಜಾಗನೂ ಐತಿ ಎಲ್ಲನೂ ಐತಿ. ಸೊ ಅಲ್ಲಿ ಕೊಡ್ತಾರೆ ಪ್ರಸಾದ. ಸೊ ಇಲ್ಲೆಲ್ಲ ಮಸ್ತ್ ಕುಂತು ಮೋಸ್ಟ್ಲಿ ಇಲ್ಲಿ ಮಾಡ್ತಾ. ಹಾಂ ಇಲ್ಲಿ ಎಲ್ಲ ಪ್ರಸಾದ ರೆಡಿ ಮಾಡ್ತಾರೆ. ಸೊ ಬಾಯ್ ಫ್ಯಾಮಿಲಿ ಅಂತ ಕಷ್ಟ ಇರ್ತೀನಿ ಕಷ್ಟ ಇಟ್ಟಿನಾಗೆ ಇಲ್ಲಿ ಐತಿ ಪ್ರಸಾದ. ಸೊ ಇಲ್ಲೆಲ್ಲ ಮಸ್ತ್ ಕುಂತೀವಿ ಇಲ್ಲಿ ಇಲ್ಲೆಲ್ಲ ಅಂತಿದ್ದೋಣ. ಈಗ ಹಾಗೆ ಟೇಸ್ಟ್ ಪ್ರಸಾದ ಎಲ್ಲ. ಸೊ ಪ್ರಸಾದ ಮಸ್ತ್ ಇತ್ತು, ಟೇಸ್ಟ್ ಆಗಿತ್ತು ಎಲ್ಲ ಆಯಿತು. ದೇವ್ರ ಗುಡಿ ಅಂದ್ಮೇಲೆ ಹಂಗಲ್ಲ ಫ್ಯಾಮಿಲಿ, ಚಲೋ ಆಗಿತ್ತು ಅಂತ ಇಲ್ಲಿ ರಿವ್ಯೂ ಕೇಳೋಬಾರ್ದು ಹೆಂಗಿತ್ತು ಹೇಳ್ರಿ ಹೆಂಗಿತ್ತು ಮಸ್ತ್ ಮಸ್ತ್ ಅಂತ. ಈ ಹೊಂಟಿ ಎಲ್ಲಪ್ಪ ಅಂದ್ರೆ ಮತ್ತೆ ಸೇ
ಅಂದ್ರೆ ಹೋಗ್ಬೇಕ್ರಿ ಅಲ್ಲಿ ನೆಕ್ಸ್ಟ್ ಕೆಲ್ಸ ಐತಿ ಫ್ಯಾಮಿಲಿ ಅಂತಂದ್ರೆ ನೆಕ್ಸ್ಟ್ ಈಗ ಎಲ್ಲಿ ಹೋಗ್ತೇವಿ ನಿಮ್ಗೆ ತೋರಿಸ್ತೇವಿ ಎಲ್ಲಾನು ಈಗ ಹೇಳ್ರ ಕೂಡ ಅನ್ಸೋದಿಲ್ಲ ತಗೊಂಡಿಲ್ಲರಿ ಬಿಸಿಲು ತು ಭಾಳ ಐತಿ ಫ್ಯಾಮಿಲಿ ಇಲ್ಲಿ ಬಿಜಾಪುರ್ನಾಗ ವಾಹ್ ಬರ್ ತೋರಿಸ್ತೇನೆ ನಿಮ್ಗೆ ಏನೇನು ಆಗ್ತೈತೆ ಎಲ್ಲ ತೋರಿಸ್ತೇವಿ ಸೊ ಮುಂದೆ ಎಲ್ಲಿ ಹೋಗೋದೈತೆ ಎಲ್ಲ ತೋರಿಸ್ತೇನೆ ನಿಮಗೆ ಸ್ಟೇಟಿನಾಗಿದೆ ಸಿಕ್ತೀನಿ ರೋಡ್ ಫ್ಯಾಮಿಲಿ ಏನಪ್ಪ ಅಂದ್ರೆ ಈ ಎಲ್ಲ ಕೆಲಸ ಮುಗಿದು ಇನ್ನು ನೆಕ್ಸ್ಟ್ ಪ್ಲ್ಯಾನ್ ಏನಪ್ಪ ಅಂದ್ರೆ ಹೇಳಿಲ್ಲ ಈ ಕಡೆ ಎಲ್ಲಿ ಹೋಗೋದೈತೆ ಅಂತ ಹೋಗಿ ಸಿಕ್ತೀವಿ ಸ್ಟೇಟಿನಾಗೈತಿ ಸೊ ಪ್ಲ್ಯಾನ್ ಒಳಗೆ ಸ್ವಲ್ಪ ಬದಲಾವಣೆ ಆಗೈತಿ ನೋಡೋಣ ಟೈಮ್ ಆಯ್ತು ಸರ್ಸೀವಿ ಅಲ್ಲದೆ ಟೈಮ್ ಸಿಕ್ತು ಕವರ್ ಆಯ್ತು ಅಂದ್ರೆ ಹೋಗ್ತೀವಿ ಇಲ್ಲ ಅಂದ್ರೆ ಒಂದು ಮಾತ್ರ ಫಿಕ್ಸ್ ಐತಿ ಅಲ್ಲಿ ಹೋಗಿ ಅತ್ನಿ ಹೋಗ್ತೀವಿ ಸೊ ಇನ್ನು ರೀಲ್ಸ್ ಮಾಡ್ಬೇಕು ಅದ್ರ ಮುಂದೆ ಹೋಗಿ ಸ್ವಲ್ಪ ಕಸೈಟಿನಾಗಿದೆ ಸಿಕ್ತಿ ನಿಮ್ಗೆ ಸೊ ಇಲ್ಲ ಅಂತ ಪ್ಲಾನ್ ಇಲ್ಲ ಸೊ ಬರ್ತಿ ಅಲ್ಲ ಕಸೈಟಿನಾಗಿದೆ ಸಿಕ್ತಿ ನಿಮ್ಗೆ ಬದಲಾವಣೆ ನೀ ತಂದೆ ಈಗ ಅಲೆದಾಡುವ ಅಪರೂಪವ ನಿನ್ನಲ್ಲಿ ನಾ ಕಂಡೆ ಏನಪ್ಪ ಅಂದ್ರೆ ಬಂದೀವಿ ಗೋಲ್ ಗುಂಬಜ್ ಕಡೆ ಆ ವೆಟೆಡ್ ಮೋಸ್ಟ್ ಪ್ಲೇಸ್ ಇಲ್ಲ ಐತೆ ನೋಡ್ಬೋದು ನೀವು ಗೋಲ್ ಗುಂಬಜ್ ಸೊ ಫುಲ್ ಸೆಕ್ಯೂರಿಟಿ ಐತಿ ಇಲ್ಲಿ ನೋಡ್ರಿ ಫುಲ್ ಸೆಕ್ಯೂರಿಟಿ ನೋಡ್ಬೋದು ನೀವು ಇವೆಲ್ಲ ಪ್ಲೇಸ್ ಎಲ್ಲ ಐತೆ ಎಲ್ಲ ಮನೆ ಬಂದಿದೆ ಸೊ ಇಲ್ಲಿ ಐತಿ ಟಿಕೆಟ್ ಸೆಂಟರ ಸೊ ಬಸ್ ಸಂಜೆ ಅಂತ ಕಷ್ಟೇನಾದ್ರು ಸಿಕ್ತೇನೆ ಒಳಗೆ ಹೋಗಿ ಸ್ವಲ್ಪ ಫೋಟೋ ತಗೋಬೇಕು ಎಲ್ಲರೂ ಸಿಕ್ತೀನಿ ಅಷ್ಟೇನೆ ನೀ ತಂದೆ ಈಗ ಸೊ ಫ್ಯಾಮಿಲಿ ಏನಪ್ಪ ಅಂದ್ರೆ ಇಲ್ಲಿ ಐತಿ ಗೋಲ್ ಗುಂಬಜ್ ಟಿಕೆಟ್ ಸೊ ವಿ ಆರ್ ಗೋಲ್ ಗುಂಬಜ್ ಸೊ ಅಲ್ಲ ದೊಡ್ಡ ಸೊ ಫೈನಲಿ ಆ ವೇಟೆಡ್ ಮೋಸ್ಟ್ ಪ್ಲೇಸ್ ಸೊ ಇದು ಈಗ ಅಲೆದಾಡುವ ಅಪರೂಪವ ನಿನ್ನಲ್ಲಿ ನಾ ಕಂಡೆ ನೀನೇ ಬಣ್ಣ ನೀನೇ ನಕಾಶ ನೀನೇ ನನ್ನ ದಿವ್ಯ ದುರಾಸೆ ನೀನೇ ವಾದ ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಸೆಳೆತ ನಿನ್ನದೇ ಹೆಸರಿದೆ ಕನಸಿನ ಬಂದೆನು ಭಿನ್ನವಾಗಿ
ಸೊ ಇಲ್ಲ ರುದ್ರನ ಸೊ ಫೈನಲಿ ಬಂದೀವಿ ಈಗ ಅತ್ನಿಗೆ. ಸೊ ಇದು ನಮ್ಮ ಅತ್ನಿ ಬಸ್ ಸ್ಟ್ಯಾಂಡ್. ಭಾಳ ಕಡೆ ತ್ರಾಸ ಆಗತ್ತೆ, ಸುಸ್ತು ಆಗತ್ತಿತ್ತು ರೀ ಫ್ಯಾಮಿಲಿ. ಅಪ್ಪ ಸಾಕು ಸಾಕು ಆಗ್ಬಿಟ್ಟು ಇವತ್ತಿನ ಜರ್ನಿ ಬ್ಯಾಡ ಆಗೋಯ್ತು ಇವತ್ತಿಂದ. ನಾವು ಏನು ಬಸ್ ಬಸ್ ಅಂತದೆ ನಾವು ಏಳೂರು ಅಂತದೆ ಫ್ಯಾಮಿಲಿ ಅಲ್ಲ ಏಳೂರು ಅಂದ್ರೆ ಏಳೂರು ಇಲ್ಲ, ಎಂಟು ಗಂಟೆ ತಗೊಂಡು ಕುಂತ್ವಿ. ಎಂಟು ಗಂಟೆ ಹೋಗಿ ಎಂಟೂರಿಗೆ ಬಂದು ಬಸ್ ಬರೋಬ್ಬರಿ ಎರಡು ತಾಸು ಅಂತ ಬಂದು ಕುಂತು ನಾವು ಬಸ್ ಸ್ಟ್ಯಾಂಡ್ ಒಳಗೆ ಬಿಜಾಪುರ ಬಸ್ ಸ್ಟ್ಯಾಂಡಾಗ ಒಂದು ಬಸ್ ಬರಬೇಕು ಕರೆಕ್ಟ್ ಒಂದು ಬಸ್ ಬರಾಗ್ತದಲ್ಲ, ಎಲ್ಲ ಬಸ್ ಇಂದ ಓಡೋದ ಓಡೋದ. ಸೊ ಅಲ್ಲಿ ಸ್ಟೇಟಿನಾಗೆಲ್ಲ ಸಿಗ್ತೀನಿ ಮನೆಗೆ ಹೋಗಿ ನಿಮಗೆ.